नमस्कार वीक्षकरे, प्रतिध्वनिया जन मन धनि विशेष कार्यक्रम के स्वागत। नानु लिखित राय। प्रिय वीक्षकरे, इवत्तु भारत स्वातंत्र्यवन्न कंडु 75 वर्षगळु कळेदरु ई देशद अभिवृद्धि पथ अन्नुवंतद्दु नम्मेल्लरिगू कूड ओंदु रीतिय आश्चर्य निरीक्षे होस ओंदु हुरुपुतन इवेल्लदक्कू ओंदष्टु मुन्नुडियन्न बरीतले इदे। आदरे यावाग नम्म देश संपूर्णवागि अभिवृद्धियन्न होंदुत्ते, यावाग नम्म देश विदेशगळिगू सेड्डु होडदु मुंचिनियल्लि निंतुकोळ्ळुत्ते, नम्म देशद बडतन यावाग निर्मूलन आगुत्ते, नम्म देशदल्लि एल्लरू कूड शिक्षणवंतरागोदु, ಎಲ್ಲವೂ ಕೂಡ ನಮ್ಮನ್ನು ಸದಾ ಕಾಡ್ತಲೇ ಇರುತ್ತೆ। ನಮ್ಮ ದೇಶಕ್ಕೆ ಅಂಟಿರುವಂತ ದಟ್ಟ ದಾರಿದ್ರ್ಯತನ ಯಾವಾಗಪ್ಪ ಹೋಗುತ್ತೆ ಅನ್ನುವಂತ ಪ್ರಶ್ನೆ ಯಾವಾಗಲೂ ನಮ್ಮನ್ನು ಕಾಡ್ತಾ ಇರುತ್ತೆ। ಇವತ್ತು ಒಂದು ಘಟನೆ ನಮ್ಮ ದೇಶದಲ್ಲಿ ನಡೆದಿದೆ। ಈ ಘಟನೆ ಇದೆಯಲ್ಲ, ಇದು ಮಾನವ ಕುಲವನ್ನ ತಲೆ ತಗ್ಗಿಸುವಂತ ಘಟನೆ, ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ನೋವನ್ನ ಕೊಡುವಂತ ಘಟನೆ ಇವತ್ತು ನಮ್ಮ ದೇಶದಲ್ಲಿ ನಡೆದಿದೆ। ಈ ಘಟನೆಯನ್ನ ಅರ್ಥ ಮಾಡ್ಕೊಂಡು ಇಂತಹ ಘಟನೆಗಳು ನಮ್ಮ ದೇಶದಲ್ಲಿ ನಡೆಯದೇ ಇರೋ ಹಾಗೆ ನೋಡಿಕೊಳ್ಳೋದ್ರಲ್ಲಿ ನಮ್ಮ ಕೇಂದ್ರ ಬಿಜೆಪಿ ಸರ್ಕಾರವು ವಿಫಲವಾಗಿದೆ। ಹಾಗೆ ಅಲ್ಲಿನ ಸ್ಥಳೀಯ ಮಟ್ಟದ ಆಡಳಿತ ಪಕ್ಷ ಯಾವುದಿದೆಯೋ ಆ ಎಲ್ಲಾ ಸ್ಥಳೀಯ ಆಡಳಿತ ಪಕ್ಷಗಳು ಕೂಡ ವಿಫಲವಾಗಿವೆ। ಹಾಗ ನೋಡಕೊಂಡ್ರೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಕೆಲವೊಂದು ಕಡೆಗಳಲ್ಲಿ ಈ ರೀತಿಯಂತ ಘಟನೆ ನಡೆದಿದೆ। ಈ ಘಟನೆಗಳನ್ನು ಹೀಗೆ ನಾವು ನೆನಪಿಸಿಕೊಳ್ಳುತ್ತಾ ಹೋದ್ರೆ ನಮ್ಮ ದೇಶದಲ್ಲಿ ನಿಜಕ್ಕೂ ಕೂಡ ಈ ಆರೋಗ್ಯ ವ್ಯವಸ್ಥೆ ಆಗಿರಬಹುದು, ಶಿಕ್ಷಣದ ವ್ಯವಸ್ಥೆ ಆಗಿರಬಹುದು, ಸರಿ ಹೋಗಲ್ವಾ ಅನ್ನುವಂತ ಪ್ರಶ್ನೆ ನಮ್ಮನ್ನ ಕಾಡುತ್ತೆ। ಇವತ್ತು ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅನ್ನೋದಕ್ಕಿಂತ ನಾವು ಇಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ। ಪ್ರೇಕ್ಷಕರೇ, ಇವತ್ತು ನಮ್ಮ ದೇಶದಲ್ಲಿ ಒಂದು ಘಟನೆ ನಡೆದಿದೆ, ಆ ಘಟನೆಯ ಬಗ್ಗೆನೇ ಹೇಳ್ತಾ ಹೋಗ್ತೀನಿ। ಅದು ಪಶ್ಚಿಮ ಬಂಗಾಳ ರಾಜ್ಯ। ಆ ರಾಜ್ಯ ಸಾಕಷ್ಟು ವಿಚಾರಗಳಿಂದ ವಿವಾದಗಳಿಂದ ಆಗಾಗ ಸುದ್ದಿ ಮಾಡ್ತಲೇ ಇರುತ್ತೆ। ಅದರ ರಾಜಕೀಯ ವಿಚಾರದಲ್ಲಂತೂ ತೃಣಮೂಲ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವಿನ ವೈಷಮ್ಯ ಇದೆಯಲ್ಲ, ಅದು ಕಳೆದ 3-4 ವರ್ಷಗಳಿಂದ ಹೆಚ್ಚಾಗ್ತಲೇ ಹೋಗ್ತಾರೆ। ಆ ರಾಜಕೀಯ ಪಕ್ಷಗಳ ಹಣೆಬರವೇ ಅಷ್ಟು ಕಿತ್ತಾಡೋದು, ಬಡಿದಾಡೋದು, ರಾಜಕೀಯವಾಗಿ ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಹೋಗೋದು। ಇವತ್ತು ಈ ಘಟನೆ ಇದೆಯಲ್ಲ, ಈ ಘಟನೆಯ ಕೂಡ ಒಬ್ಬ ರಾಜಕೀಯ ಮುಖಂಡರು ಶೇರ್ ಮಾಡ್ಕೊಂಡಿದ್ದರಿಂದಾಗಿಯೇ ಇಡೀ ದೇಶಕ್ಕೆ ಗೊತ್ತಾಗಿದೆ ಅಂತಲೇ ಹೇಳ್ಬೋದು। ಅಷ್ಟಕ್ಕೂ ನಾವು ಹೇಳೋದಕ್ಕೆ ಹೊರಟಿರುವಂತ ವಿಚಾರ ಪಶ್ಚಿಮ ಬಂಗಾಳದ ದಿನಾಜ್ಪುರ ಜಿಲ್ಲೆಯ ಕಲಿಯಾಜಂಗ್ ಅನ್ನುವಂತ ಒಂದು ಸಣ್ಣ ಊರಿನಲ್ಲಿರುವಂತ ಒಬ್ಬ ವ್ಯಕ್ತಿಯ ಬಗ್ಗೆ। ಆತ ಕೂಲಿನಲ್ಲಿ ಏನೋ ಮಾಡ್ಕೊಂಡು ಬದುಕ್ತಾ ಇದ್ದಂತೆ। ಆತನಿಗೆ 5 ತಿಂಗಳ ಒಂದು ಮಗು ಇತ್ತು। ಆ ಮಗುವಿಗೆ ಏನೋ ಒಂದು ಕಾಯಿಲೆ ಅನ್ನೋ ಕಾರಣಕ್ಕೆ ಆತ ದೂರದಲ್ಲಿನ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿರುವಂತ ಸಿಲಿಗುರಿಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾನೆ। ಆ ಚಿಕಿತ್ಸೆಗೆ ಆತ ಸುಮಾರು 15,000 ರೂಪಾಯಿಗಳನ್ನು ಖರ್ಚು ಮಾಡ್ತಾನೆ। ಅದರಲ್ಲೂ ಕೂಡ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಅವರಿರೋ ಹತ್ರ ಗೋಗುರ್ದು 16,000 ರೂಪಾಯಿ ಖರ್ಚು ಮಾಡಿರ್ತಾನೆ। ಅಷ್ಟು ದುಡ್ಡನ್ನ ಖರ್ಚು ಮಾಡಿದ್ರು ಕೂಡ ಆತನಿಗೆ ಆತನ ಮಗುವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ। ಸರಿ, ತನ್ನ ಮಗುವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ, ತನ್ನ ಮಗುವಿನ ಅಂತ್ಯ ಸಂಸ್ಕಾರನಾದರೂ ಮಾಡೋಣ ಅಂತ ಹೇಳಿ ಆತ ಮಗುವನ್ನು ಹೊತ್ಕೊಂಡು ಹೋಗ್ತಾನೆ। ಹೊತ್ಕೊಂಡು ಹೊರಡೋದಕ್ಕೆ ಸಿದ್ಧನಾಗ್ತಾನೆ। ಸಿದ್ಧನಾಗಿ ಆಂಬ್ಯುಲೆನ್ಸ್ನ ಮಾತಾಡಿಸ್ತಾನೆ। ಆಂಬ್ಯುಲೆನ್ಸಲ್ಲಿ ಹೇಳ್ತಾನೆ, ನನ್ನ ಊರು 200 ಕಿಲೋಮೀಟರ್ ದೂರದಲ್ಲಿದೆ, ನನಗೆ ನನ್ನ ಮಗುವಿನ ಶವವನ್ನು ಸಾಗಿಸಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಆ ಆಂಬ್ಯುಲೆನ್ಸ್ ಚಾಲಕ, ಇಲ್ಲಪ್ಪ 8,000 ರೂಪಾಯಿ ಆಗುತ್ತೆ, ನನಗೆ ಇಲ್ಲಿಂದ ಅಲ್ಲಿವರೆಗೂ ನನಗೆ ಪೆಟ್ರೋಲ್ ಚಾರ್ಜ್ ಹಾಕಬೇಕಾಗತ್ತೆ, ನನ್ನ ಕೆಲಸಕ್ಕೂ ದುಡ್ಡು ಕೊಡಬೇಕಾಗತ್ತೆ, ನಾನು ನನ್ನ ಈ ಆಂಬ್ಯುಲೆನ್ಸ್ಗೂ ಕೂಡ ನಾನು ದುಡ್ಡು ಕೊಡಬೇಕಾಗತ್ತೆ, ನಾನು ಬಾಡಿಗೆ ದುಡ್ಡನ್ನು ಅವ್ರು ಕೊಡಬೇಕಾಗತ್ತೆ, ನೀನು 8,000 ರೂಪಾಯಿ ಕೊಟ್ಟರೆ ಮಾತ್ರ ನಾನು ನಿನ್ನ ಮಗುವಿನ ಶವವನ್ನು ನಿನ್ನ ಊರಿನವರೆಗೂ ತಲುಪಿಸ್ತೀನಿ ಅಂತ ಹೇಳ್ತಾನಂತೆ. ಆತನಿಗೂ ಕೂಡ ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಕೊನೆಗೆ ತನ್ನ ಮಗುವಿನ ಶವವನ್ನು ಒಂದು ಲಗೇಜಿನಲ್ಲಿ ಹಾಕಿ ಸಾರ್ವಜನಿಕ ಬಸ್ನಲ್ಲಿ ಸುಮಾರು 200 ಕಿಲೋಮೀಟರ್ವರೆಗೂ ತನ್ನ ಊರಿನವರೆಗೂ ಕೂಡ ಆತ ತನ್ನ ಮಗುವಿನ ಶವವನ್ನು ಸಾಗಿಸಿರ್ತಾನೆ. ಒಬ್ಬ ತಂದೆಯಾದವನಿಗೆ ಇದು ಎಂಥ ನೋವಲ್ವಾ? ನಿಜಕ್ಕೂ ನಾವು ಇಂತಹ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದಕ್ಕಿಂತ ದುರಂತದ ಸಂಗತಿ ಹೇಗಿದೆ? ಪಶ್ಚಿಮ ಬಂಗಾಳದಲ್ಲಿ ನಾವು ಆ ಅಭಿವೃದ್ಧಿಯನ್ನು ಮಾಡಿದ್ದೀವಿ, ಈ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಅಂತ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾದಂಥ ಮಮತಾ ಬ್ಯಾನರ್ಜಿಯವರು ಹೇಳ್ಕೊಳ್ತಾರೆ. ಒಂದು ಕಡೆಯಲ್ಲಿ ದೇಶವನ್ನೇ ನಾವು ಉದ್ಧಾರ ಮಾಡಿದ್ದೀವಿ, ದೇಶವನ್ನು ವಿಶ್ವಗುರುವನ್ನಾಗಿಸುವ ಹತ್ರ ಹೆಜ್ಜೆಯನ್ನು ಇಟ್ಟಿದ್ದೀವಿ ಅಂತ ಹೇಳಿ ಕೇಂದ್ರದ ಮೋದಿ ಸರ್ಕಾರವು ಹೇಳುತ್ತೆ. ಹಾಗೆ ಎಲ್ಲವನ್ನ ಹೇಳುವಂಥ ಈ ಮಹಾನ್ ನಾಯಕರುಗಳು ಯಾಕೆ ಇಂತಹ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇಲ್ಲ? ಏನ್ರಿ, ಇದೊಂದು ಸಮಸ್ಯೆ ತಾನೇ, ಇದೇನು ಅಂತ ದೊಡ್ಡ ಸಮಸ್ಯೆನ ಅನ್ಬಹುದು? ಕೇವಲ ಇದು ಒಂದು ಸಮಸ್ಯೆ, ಒಂದೇ ಬಾರಿ ಆಗಿದ್ರೆ ಇದು ಸಮಸ್ಯೆ ಆಗ್ತಾ ಇರಲಿಲ್ಲ. ಈ ರೀತಿಯಾದಂತಹ ಸಾಕಷ್ಟು ಪ್ರಕರಣಗಳು ಈ ದೇಶದಲ್ಲಿ ನಡೆದಿವೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆಗಳನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ನಮ್ಮ ಪಕ್ಕದಲ್ಲಿ ಇರುವಂತಹ ಆಂಧ್ರಪ್ರದೇಶ ರಾಜ್ಯ ಇದೆಯಲ್ಲ, ಆ ರಾಜ್ಯದಲ್ಲೂ ಕೂಡ ಇದೇ ವರ್ಷದ ಫೆಬ್ರವರಿಯಂದು ಕೂಡ ಇಂತಹದೇ ಒಂದು ಘಟನೆ ನಡೆದಿತ್ತು. ಅಲ್ಲಿನ ದಂಪತಿಗಳು ತಮ್ಮ ಮಗುವನ್ನ, ಅಂದ್ರೆ 14 ದಿನದ ಮಗುವನ್ನ ಸಾಗಿಸೋದಕ್ಕೆ ಹಣ ಇಲ್ಲ, ಆ ಮಗುವಿನ ಶವವನ್ನು ಸಾಗಿಸೋದಕ್ಕೆ ಹಣ ಇರೋದಿಲ್ಲ, ಆ ಮಗುವಿನ ಶವವನ್ನು ಬೈಕ್ನಲ್ಲಿ ಹೊತ್ಕೊಂಡು ಹೋಗ್ತಾರೆ. ಇನ್ನು ಇದೇ ವರ್ಷದಲ್ಲೇ ದೆಹಲಿಯಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಪರೀಕ್ಷೆಗೆ ಭಯಪಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ. ಅವಳ ಶವವನ್ನು ಸಾಗಿಸೋದಕ್ಕೆ ಆಕೆಯ ಅಣ್ಣನಿಗೆ ಸಾಧ್ಯವಾಗೋದಿಲ್ಲ, ಆಂಬ್ಯುಲೆನ್ಸಿಗೆ ಕಾಸು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ದುಡ್ಡು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಆಕೆಯ ಶವವನ್ನು ಕೂಡ ಆತನ ಸ್ನೇಹಿತನ ಸಹಾಯದೊಂದಿಗೆ ಬೈಕ್ನಲ್ಲಿ ಸಾಗಿಸ್ತಾನೆ. ಇನ್ನು ಒಡಿಶಾದಲ್ಲೂ ಕೂಡ ಇಂತಹದೇ ಘಟನೆ ನಡೆಯುತ್ತೆ. ಅದು 2019-20 ಆ ಸಂದರ್ಭದಲ್ಲಿ ತನ್ನ ಮಡದಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸೋದಕ್ಕಾಗದೆ
ಆತನ ಮಡದಿ ಸಾವನ್ನಪ್ಪತಾಳೆ ತನ್ನ ಮಡದಿಯ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡ್ಕೊಂಡು ಹೋಗ್ತಾನೆ ತನ್ನ ಊರಿನವರೆಗೂ ಇಂತಹ ಸಾಕಷ್ಟು ಘಟನೆಗಳನ್ನು ನಾವು ಉದಾಹರಣೆ ಕೊಡ್ತಾ ಹೋದ್ರೆ ಸಿಕ್ತಾನೆ ಹೋಗುತ್ತೆ ಆದರೆ ಇಂತಹ ಘಟನೆಗಳಿಗೆ ಯಾವಾಗ ಮುಕ್ತಿ ಸಿಗುತ್ತೆ ಯಾವಾಗ ಅಂತ್ಯ ಸಿಗುತ್ತೆ ಸಾಕಷ್ಟು ದೇಶಗಳಲ್ಲಿ ಆರೋಗ್ಯದ ವಿಚಾರಕ್ಕೆ ಬಂದಾಗ ಅಲ್ಲಿನ ಸರ್ಕಾರಗಳು ಸಾಕಷ್ಟು ರೀತಿಯಂತ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತೆ ಕೆಲವು ದೇಶಗಳಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಔಷಧಿಗಳನ್ನು ಉಚಿತವಾಗಿ ಕೊಡುತ್ತೆ ಸಾಕಷ್ಟು ಸೇವೆಗಳನ್ನು ಉಚಿತವಾಗಿ ಕೊಡುತ್ತೆ ಅದರಲ್ಲೂ ನಮಗೆ ತುಂಬಾ ಕಷ್ಟ ಇದೆ ಸ್ವಾಮಿ ನಮಗೆ ಏನು ಮಾಡ್ಕೊಳ್ಳೋಕೆ ಆಗ್ತಿಲ್ಲ ನಮಗೆ ದುಡಿಮೆನು ಕಡಿಮೆ ನಮ್ಮ ಬರ್ತರ ಸಂಬಳನು ಕಡಿಮೆ ನಮಗೆ ಏನು ಮಾಡೋದಕ್ಕೆ ಆಗಲ್ಲ ನಮಗೆ ಏನಾದರೂ ನೆರವನ್ನು ಕೊಡಿ ಅಂದಾಗ ಹಲವು ದೇಶಗಳಲ್ಲಿ ಅವರಿಗೆ ಬೇಕಾದಂತ ವ್ಯವಸ್ಥೆಗಳನ್ನು ಆಯಾ ದೇಶಗಳು ಮಾಡಿ ಕೊಡ್ತವೆ ಹಾಗಂತ ಎಲ್ಲ ದೇಶದಲ್ಲೂ ಆರೋಗ್ಯ ಉಚಿತವಾಗಿದೆ ಶಿಕ್ಷಣ ಉಚಿತವಾಗಿದೆ ಅಂತ ನಾವು ಹೇಳೋದಕ್ಕೆ ಬರ್ತಾ ಇಲ್ಲ ಆದರೆ ಕಡುಬಡವರಿಗೆ ಕಷ್ಟದಲ್ಲಿರುವಂತವರಿಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿರುವಂತವರಿಗೆ ಆರ್ಥಿಕವಾಗಿ ಸಮಸ್ಯೆ ಇರುವಂತವರಿಗೆ ಸರ್ಕಾರದಿಂದ ಯಾವುದಾದರೂ ಒಂದು ಕನಿಷ್ಠ ಪಕ್ಷದ ವ್ಯವಸ್ಥೆಯನ್ನಾದರೂ ಮಾಡಿ ಕೊಡಬೇಕಲ್ವಾ ಅಥವಾ ಸಾಕಷ್ಟು ವ್ಯವಸ್ಥೆಗಳು ಇದ್ದರೆ ಅದನ್ನ ಬಡ ಜನರಿಗೆ ತಲುಪೋ ಹಾಗೆ ನೋಡಿಕೊಳ್ಳೋದು ಸರ್ಕಾರದ ಕರ್ತವ್ಯವಲ್ವಾ ಅದು ಯಾವುದೇ ಸರ್ಕಾರ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಜೆಡಿಎಸ್ ಆಗಿರಬಹುದು ಬಿಜೆಪಿ ಆಗಿರಬಹುದು ಅಥವಾ ಇನ್ಯಾವುದು ತೃಣಮೂಲ ಕಾಂಗ್ರೆಸ್ ಆಗಿರಬಹುದು ಆದರೆ ಸಾಮಾನ್ಯನ ಕಷ್ಟಕ್ಕೆ ಸ್ಪಂದಿಸೋದು ಪ್ರತಿಯೊಂದು ಸರ್ಕಾರದ ಕೆಲಸ ಸತ್ತಾಗ ಹೊತ್ತುಕೊಂಡು ಹೋಗೋದಕ್ಕೆ ನಾಲ್ಕು ಜನ ಒಳ್ಳೆ ಮನುಷ್ಯರು ಬರಬೇಕೇ ಹೊರತು ಇನ್ಯಾವುದು ಆಡಳಿತ ಅಧಿಕಾರ ಹಣ ಇನ್ಯಾವುದು ಬರೋದಿಲ್ಲ ಬರಬೇಕಾದದ್ದು ಮನುಷ್ಯತ್ವ ಮಾನವೀಯ ಮೌಲ್ಯಗಳು ಆದರೆ ಅಂತ ಮಾನವೀಯ ಮೌಲ್ಯಗಳು ಅಂತ ಮನುಷ್ಯರೇ ಬದುಕಿತ್ತು ಸತ್ತ ಹಾಗೆ ವರ್ತಿಸ್ತಾ ಇರೋದು ನಿಜಕ್ಕೂ ದುರಂತ ಇನ್ನು ಇವತ್ತಿನ ಈ ಘಟನೆಯಲ್ಲಿ ಈ ವ್ಯಕ್ತಿಯ ಸಮಸ್ಯೆ ಅಂದ್ರೆ ಈ ದೇವ್ ಶರ್ಮಾ ಅನ್ನುವಂತ ವ್ಯಕ್ತಿ ಇದನಲ್ಲ ಈತನ ಸಮಸ್ಯೆ ಬಗ್ಗೆ ಸಾಕಷ್ಟು ಜನರಿಗೆ ಹೇಳಿದನಂತೆ ಅಲ್ಲೂ ಕೂಡ ಸಮಸ್ಯೆಗಳು ಗೊತ್ತಿದ್ರು ಕೂಡ ಸಾಕಷ್ಟು ಜನ ಗೊತ್ತಿಲ್ಲದಿರೋ ರೀತಿಯೇ ವರ್ತನೆ ಮಾಡ್ತರಂತೆ ಆತನ ನೆರವಿಗೆ ಒಬ್ಬರು ಕೂಡ ಬರಲಿಲ್ಲವಂತೆ ಹೀಗಾದ್ರೆ ಮುಂದೆ ಆತ ಏನು ಮಾಡಬೇಕಾಗಿತ್ತು ಸಾರ್ವಜನಿಕ ಬಸ್ನಲ್ಲಿ ಆತ ಮಗುವಿನ ಶವವನ್ನ ಸಾಗಿಸಿದನೆ ಇಂತ ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ ಇಂತ ಸಮಸ್ಯೆಗಳು ಕೊನೆಗೊಳ್ಳೋದು ಯಾವಾಗ ಇದು ನಿಜಕ್ಕೂ ಪ್ರಶ್ನಾರ್ಥ ಇಲ್ಲಿ ಈ ವಿಚಾರವನ್ನ ಹೇಳೋದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಇಂತ ವಿಚಾರಗಳ ಬಗ್ಗೆ ಯಾರು ಗಮನ ಹರಿಸುತ್ತಿಲ್ಲ ನಾಳೆ ಪತ್ರಿಕೆಗಳನ್ನ ತೆಗೆದು ಓದ್ತೀವಿ ಯಾವುದೋ ಕೊನೆಯ ಭಾಗದಲ್ಲಿ ಬಂದಿರುತ್ತೆ ಅಥವಾ ಯಾವುದೋ ಸುದ್ದಿಯನ್ನು ನೋಡಿದಾಗ ಆ ಸುದ್ದಿ ಯಾವುದೋ ಪ್ರಮುಖವಾದ ಸುದ್ದಿಯ ನಂತರದಲ್ಲಿ ಕೊನೆಯ ಸುದ್ದಿಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಬರುತ್ತೆ ಆದರೆ ಇವತ್ತು ಇದು ಬಹಳ ಸೀರಿಯಸ್ ಆಗಿರುವಂತ ವಿಚಾರ ಬಹಳ ಪ್ರಮುಖವಾದಂತ ವಿಚಾರ ನಮ್ಮ ದೇಶದಲ್ಲಿ ಇಂಥದ್ದು ನಡೀತಾ ಇದೆ ಇದನ್ನ ತಡಿಬೇಕಾಗಿದೆ ಇದಕ್ಕೆ ಸರ್ಕಾರಗಳನ್ನ ಯಾವುದೇ ಸರ್ಕಾರವಿರೋದು ಪ್ರತಿಯೊಂದು ಸರ್ಕಾರನ ಎಚ್ಚರಿಸಬೇಕಾದಂತಹ ಕೆಲಸವನ್ನ ಮಾಡಬೇಕಾಗಿದೆ ಕೆಲವೊಂದು ಕಡೆಗಳಲ್ಲಿ ಪ್ರಜ್ಞಾವಂತರಿರುವಂತಹ ರಾಜ್ಯದಲ್ಲಿ ಒಂದಷ್ಟು ತಿಳ್ಕೊಂಡಿರುವಂತಹ ರಾಜ್ಯದಲ್ಲಿ ಈ ವಿಚಾರಗಳಿಗೆ ತಡೆ ಒಡ್ಡೋದಕ್ಕೆ ಸಾಧ್ಯವಾಗಿದೆ ಆದ್ರೆ ಅವ್ರು ಯಾರೋ ಬೇರೆಯವರಲ್ಲ ಅವರು ಕೂಡ ನಮ್ಮ ದೇಶದವರೇ ನಮ್ಮ ಅಣ್ಣ ತಮ್ಮಂದಿರೇ ನಮ್ಮ ದೇಶದ ಬೇರೆ ಒಂದು ರಾಜ್ಯದವರಷ್ಟೇ ಆದ್ರೆ ಅವ್ರಿಗೂ ಆದ ನೋವು ನಮಗೂ ಆದ ರೀತಿಯಲ್ಲೇ ನಾವು ಕನ್ನಡಿಗರು ನೋಡ್ಕೊಂಡ್ ಬಂದಿದ್ವಿ ಅದು ನಮ್ಮ ಕನ್ನಡಿಗರ ಔದಾರ್ಯವೂ ಕೂಡ ಹೌದು ಹಾಗೆಯೇ ಇಂತಹ ಸಮಸ್ಯೆಗಳನ್ನ ಆದಷ್ಟು ಜಾಗೃತಗೊಳಿಸಿ ಸರ್ಕಾರವನ್ನ ಜಾಗೃತಗೊಳಿಸುವಂತ ಕೆಲಸವನ್ನ ಎಲ್ಲರೂ ಮಾಡಬೇಕಾಗಿದೆ ನೀವು ಕೂಡ ಮಾಡಿ ಇಂತಹ ವಿಚಾರಗಳನ್ನ ಸರ್ಕಾರದ ಮನ ಮುಟ್ಟೋ ಹಾಗೆ ಮಾಡಿ ಮಾಡಬೇಕಾದಂತ ಭಾರತೀಯ ಪ್ರಜೆಯಾದ ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ ಹೌದು ಇನ್ನು ಇದು ಕೇವಲ ಅಲ್ಲಿನ ವಿಚಾರಕ್ಕೆ ಸಂಬಂಧ ಮಾತ್ರ ಅಲ್ಲ ನಮ್ಮ ರಾಜ್ಯದಲ್ಲೂ ಕೂಡ ಇಂತಹ ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿರುವಂತಹ ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನ್ಯಾಯಯುತವಾಗಿ ಸಿಗಬೇಕಾದಂತ ಸೌಲಭ್ಯಗಳಿಲ್ಲ ಹೆಸರಿಗೆ ಮಾತ್ರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ಕಟ್ಟಿರ್ತಾರೆ ದೊಡ್ಡ ದೊಡ್ಡ ಆಸ್ಪತ್ರೆ ಅಂತ ಹೇಳ್ತಾರೆ ಇವತ್ತು ಸಾಮಾನ್ಯವಾದ ಶಸ್ತ್ರಚಿಕಿತ್ಸೆಗೆ ಕೂಡ ಕಾಸು ಕಟ್ಟೋದಕ್ಕೆ ಎಷ್ಟೋ ಜನರಿಂದ ಸಾಧ್ಯ ಆಗ್ತಾ ಇಲ್ಲ ಕೆಲವೊಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ ಐಸಿಯು ನಲ್ಲಿ ಒಂದು ದಿನ ಅಡ್ಮಿಟ್ ಮಾಡಿಸ್ಕೊಳ್ಳೋದಕ್ಕೆ ಕೂಡ 20-30 ಸಾವಿರ ಕೇಳ್ತಾರೆ ಒಬ್ಬ ಮಧ್ಯಮ ವರ್ಗದವನು ಎಲ್ಲಿಂದ ಕೊಡಬೇಕಾಗುತ್ತೆ 20-30 ಸಾವಿರ ರೂಪಾಯಿ ಹಣವನ್ನ ಇನ್ನು ಇದನ್ನ ಕೇಳಬೇಕಾದಂತ ನಮ್ಮ ಶಾಸಕರುಗಳು ನಮ್ಮ ರಾಜಕಾರಣಿಗಳೇ ದೊಡ್ಡ ದೊಡ್ಡ ಆಸ್ಪತ್ರೆಯ ಮಾಲೀಕರಾಗಿದ್ದಾರೆ ಅವರ ಆಸ್ಪತ್ರೆಯಲ್ಲಿ ಜನರಲ್ ಚೆಕ್ಅಪ್ ಅಂತ ಹೋದ್ರೆ 7-8 ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಇನ್ನು ಸರ್ಕಾರಿ ಆಸ್ಪತ್ರೆ ಇದೆಯಲ್ರಿ ಅಂತ ಹೇಳಿದ್ರೆ ನಾನು ಮೊದಲು ಹೇಳಿದಾಗೆ ಅದೇ ಕತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರೆ ಅಲ್ಲಿನ ಸಾಕಷ್ಟು ಜನ ವೈದ್ಯರು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಅಲ್ಲಿ ಸಿಬ್ಬಂದಿಗಳಿಗೆ ಅವರ ವಸತಿ ಗೃಹಗಳನ್ನು ನೀವು ನೋಡಿದ್ರೆ ಸಾಕು ಯಾವುದೋ ಭೂತ ಬಂಗಲೆಯ ತರ ಇರುತ್ತೆ ಅಂತ ಹೀನವಾದಂತಹ ಪರಿಸ್ಥಿತಿಯಲ್ಲಿ ನಮ್ಮ ವೈದ್ಯಕೀಯ ಇಲಾಖೆಗಳು ಇವೆ ನಮ್ಮ ಆಸ್ಪತ್ರೆಗಳಿವೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿವೆ ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಾದರೂ ನಾವು ಎಚ್ಚೆತ್ತುಕೊಳ್ಳುವಂತಹ ಅವಶ್ಯಕತೆ ಇದೆ ಒಟ್ಟಾರೆಯಾಗಿ ಪ್ರಿಯ ವೀಕ್ಷಕರೇ ಇವತ್ತಿನ ನಮ್ಮ ಈ ಜನಮನ ದನಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹೇಳೋದಕ್ಕೆ ಹೊರಟಿರೋದು ಏನು ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ಸಮಸ್ಯೆಗಳಿವೆ ದೇವ್ ಶರ್ಮನಂತಹ ಒಬ್ಬ ತಂದೆಗೆ ಅಥವಾ ದೆಹಲಿಯಲ್ಲಿ ತನ್ನ ತಂಗಿಯನ್ನು ಕಳೆದುಕೊಂಡಂತಹ ಒಬ್ಬ ಅಣ್ಣನಿಗೂ ಅಥವಾ ವಿಶಾಖಪಟ್ಟಣದಲ್ಲಿ ತಮ್ಮ 15 ದಿನಗಳ ಮಗುವನ್ನು ಕಳೆದುಕೊಂಡಂತಹ ತಂದೆ ತಾಯಿಗಳಿಗೂ ಬಂದಂತಹ ಪರಿಸ್ಥಿತಿ ಮತ್ತಿನ್ಯಾರಿಗೂ ಬರಬಾರದು ಈ ದೇಶದಲ್ಲಿ ಸಾಕಷ್ಟು ವ್ಯವಸ್ಥೆಗಳಿವೆ ನಮಗೆ ತಿನ್ನೋದಕ್ಕೆ ಅನ್ನ ಸಿಗುತ್ತೆ ನಾವು ದುಡಿತಾ ಇದ್ದೀವಿ ಒಂದಷ್ಟು ವ್ಯವಸ್ಥೆಗಳನ್ನ ಪಡ್ಕೊಂಡಿದ್ದೀವಿ ಅಂದ್ರೆ ಪ್ರಜ್ಞಾವಂತರು ಪಡ್ಕೊಂಡಿದ್ದೀವಿ ಆದ್ರೆ ಬಡವರಿಗೆ ನಿಜವಾಗಿಯೂ ಆ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ತಲುಪಬೇಕಾದಂತಹ ಅವಶ್ಯಕತೆ ಇದೆ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲೇ ನೀವು ತೆಗೆದುಕೊಂಡ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಇಂದಿಗೂ ಕೂಡ ಸಿಕ್ಕಿಲ್ಲ ಅದು ಸಿಗುವಂತಾಗಬೇಕಾಗಿದೆ
ಆ ರೀತಿಯಂತಹ ವ್ಯವಸ್ಥೆಗಳು ಸಿಗುವಂತ ಆಗಲಿ ಅನ್ನುವಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಆಶಯ. ಹಾಗೆಯೇ ನಾವು ಈ ಹಿಂದೆ ಏನು ಹೇಳಿದ್ವಿ, ದೇವ್ ಶರ್ಮಾ ಅವರಿಗಾದಂಥ ಅನ್ಯಾಯ ಆಗಿರ್ಬೋದು ಅಥವಾ ದೆಹಲಿಯಲ್ಲಿ ಒಬ್ಬ ಅಣ್ಣ ತನ್ನ ತಂಗಿಯ ಶವವನ್ನು ಬೈಕ್ ಮೇಲೆ ಹೊತ್ಕೊಂಡು ಹೋದಂಥ ಘಟನೆ ಆಗಿರ್ಬೋದು, ವಿಶಾಖಪಟ್ಟಣದಲ್ಲಿ ಆ ತಂದೆ ತಾಯಿಗಳು ತಮ್ಮ ಮಗುವಿನ ಶವವನ್ನು ಹೊತ್ಕೊಂಡು ಹೋದಂಥ ಘಟನೆ ಆಗಿರ್ಬೋದು, ಇಂತಹ ಘಟನೆಗಳು ಇನ್ಯಾರಿಗೂ ಬರದೇ ಇರಲಿ ಅನ್ನುವಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ಆ ರೀತಿ ಬರೆದಿರೋ ನೋಡ್ಕೊಳ್ಳೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಹೌದು, ಹಾಗೆಯೇ ಸರ್ಕಾರವನ್ನು ಎಚ್ಚರಿಸಬೇಕಂತ ಕರ್ತವ್ಯ ಕೂಡ ಹೌದು. ಮುಂದಿನ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ಜನರ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.